ನಮಸ್ತೆ ಮಕ್ಕಳೇ, ಎಲ್ಲರಿಗೂ ಬೆಳಗಿನ ಶುಭೋದಯ. ಮಕ್ಕಳೇ, ನಿನ್ನೆಯ ತರಗತಿಯಲ್ಲಿ ನಾವು ಸರಳತೆ ಎಂಬ ಒಂದು ಪಾಠದ ಬಗ್ಗೆ, ಒಂದು ಗಾಂಧೀಜಿಯವರ ಬಗ್ಗೆ ಒಂದು ಸಣ್ಣ ಸ್ಟೋರಿಯನ್ನು ತಿಳ್ಕೊಂಡ್ವಿ. ಹಾಗೆ ಆ ಪದ್ಯವನ್ನ ಗಟ್ಟಿಯಾಗಿ ಓದೋದನ್ನು ಕೂಡ ಅಭ್ಯಾಸ ಮಾಡಿದ್ದೇವೆ. ಮಕ್ಕಳೇ, ಈಗಿನ ತರಗತಿಯಲ್ಲಿ ನಾವು ತಡ ಮಾಡಬೇಡ, ಏನ್ ಮಾಡೋದು ತರಗತಿಯಲ್ಲಿ ನನ್ನ ಏನ್ ಮಾಡಬೇಕು, ಈ ತರಗತಿಯಲ್ಲಿ ನಾವು ಸರಳತೆ ಎಂಬ ಆಟದ ಒಂದು ಅರ್ಥವನ್ನ, ಹಾಗೆ ಹೊಸದಾಗಿ ಕೇಳಿರುವಂತಹ ಒಂದು ಪದಗಳ ಅರ್ಥವನ್ನ, ಮತ್ತೆ ಕೆಲವು ವಿರುದ್ಧ ಪದಗಳನ್ನ ಈ ದಿನ ತರಗತಿಯಲ್ಲಿ ನಾವು ಅಭ್ಯಾಸ ಮಾಡೋಣ. ಮಕ್ಕಳೇ, ಓಕೆನಾ? ಎಲ್ಲರೂ ಪಠ್ಯಪುಸ್ತಕವನ್ನ ಓಪನ್ ಮಾಡ್ಕೊಳ್ಳಿ. ಓಕೆ, ಈಗ ಪಾಠದ ಅರ್ಥವನ್ನ ನೋಡೋಣ. ಮಕ್ಕಳೇ, ಎಲ್ಲರೂ ಸರಿಯಾಗಿ ಗಮನಿಸ್ಬೇಕು, ಓಕೆನಾ? ಅದೊಂದು ದೊಡ್ಡ ಸಭಾಂಗಣ ಅಂದ್ರೆ, ಅದೊಂದು ದೊಡ್ಡ ಸಭಾಂಗಣ ಅಂದ್ರೆ, ಮಕ್ಕಳೇ, ಸಭಾಂಗಣ ಅಂದ್ರೆ ಏನಂತ ಹೇಳಿದ್ದೇನೆ ಮೊನ್ನೆ, ಸಭಾಂಗಣ ಅಂದ್ರೆ ಕಾರ್ಯಕ್ರಮ ಅಥವಾ ಸಮಾರಂಭಗಳು ನಡೆಯುವ ಸ್ಥಳ ಅಥವಾ ವೇದಿಕೆ ಅಂತ ಹೇಳಿ ಕರೀತೀವಿ. ಕಾರ್ಯಕ್ರಮಗಳು ಅಥವಾ ಸಮಾರಂಭಗಳು ನಡೆಯುವಂತಹ ಒಂದು ಸ್ಥಳದಿಂದ ಏನಂತ ಕರಿತೀವಿ, ಎಂತ ಕರಿತೀವಿ ಹೇಳಿ? ಎಸ್, ಸಭಾಂಗಣ ಅಂತ ಹೇಳಿ ಕರಿತೀವಿ. ನಿಮ್ಗೆಲ್ಲ ಗೊತ್ತಾ ಸಭಾಂಗಣ ಅಂದ್ರೆ? ಸಭಾಂಗಣ ಅಂದ್ರೆ ಏನು ಹೇಳಿದ್ರ? ಸಭಾಂಗಣ ಅಂದ್ರೆ ಮಕ್ಕಳಿಗೆ ಯಾವುದೇ ಒಂದು ಕಾರ್ಯಕ್ರಮವನ್ನ ಮಾಡಬೇಕಾದ್ರೆ ಅದಕ್ಕೊಂದು ಜಾಗ ಬೇಕು, ಒಂದು ಪ್ರದೇಶ ಬೇಕು. ಆ ಪ್ರದೇಶದಲ್ಲಿ ಬರೀ ಖಾಲಿ ಜಾಗದಲ್ಲಿ ಮಾಡಕ್ಕಾಗಲ್ಲ. ಹಾಗಂತ ಹೇಳಿ ಈಗ ಮದುವೆ ಮಾಡಲಿಕ್ಕೆ ಹೇಗೆ ಒಂದು ಕೆಲವೊಂದು ಮಂಟಪಗಳಿದ್ದಾವೆ ಅಲ್ವಾ, ಛತ್ರಗಳಿದ್ದಾವೆ, ಭವನಗಳಿದ್ದಾವಲ್ವಾ, ಹಾಗೆ ಈ ಇಂತಹ ಒಂದು ಸಮಾರಂಭಗಳನ್ನ ಅಂದ್ರೆ ಗಣ್ಯ ವ್ಯಕ್ತಿಗಳನ್ನ ಸನ್ಮಾನಿಸುವಂತಹ ಸಮಾರಂಭಗಳು ಅಥವಾ ನಿಮ್ಮ ಆನಿವೆಲ್ ನಿಮ್ಮ ವಾರ್ಷಿಕೋತ್ಸವ ನಡೆಯುವಂತಹ ಒಂದು ವೇದಿಕೆಗಳು, ಸಮಾರಂಭ ಸಭಾಂಗಣಗಳು, ಇದಕ್ಕೆ ಆದಂತಹ ಒಂದು ಕೆಲವೊಂದು ಸಪರೇಟ್ ಆಗಿ ಮಾಡಿರ್ತಾರೆ. ಅಂತಹ ಒಂದು ಕಾರ್ಯಕ್ರಮಗಳನ್ನು ನಡೆಯುವಂತಹ ಸ್ಥಳಕ್ಕೆ ನಾವು ಸಭಾಂಗಣ ಅಂತೀವಿ. ಸಭಾಂಗಣ ಅಂದ್ರೆ ಮಕ್ಕಳೇ, ಉದಾಹರಣೆಗೆ ನಿಮ್ಮ ಒಂದು ಆನಿವೆಲ್ ಡೇ ಯುನಿಟ್ ನಡೀಬೇಕಾದ್ರೆ KRSS ಕ್ಯಾಂಪಸ್ ಅಲ್ಲಿ ದೊಡ್ಡದಾಗಿ ಒಂದು ಸ್ಟೇಜ್ ಮಾಡಿದ್ದಾರೆ, ಅಂದ್ರೆ ವೇದಿಕೆ ಮಾಡಿದ್ದಾರೆ ಅಲ್ವಾ. ಹಾಗೆ ಮತ್ತೆ ಅದು ಸಣ್ಣದಾಗುತ್ತೆ ಅಂತೇಳಿ ಮತ್ತೆ ಹೋದ ಹಿಂದಿನ ಒಂದು ವರ್ಷದಲ್ಲಿ ಏನ್ ಮಾಡಿದ್ರು, ದೊಡ್ಡದಾಗಿ ಒಂದು ಸ್ಟೇಜ್ ಅನ್ನ, ಒಂದು ಸಭಾಂಗಣವನ್ನ ಹಾಕಿದ್ರಲ್ವಾ. ಅಂತಹ ಒಂದು ಕಾರ್ಯಕ್ರಮವನ್ನು ನಡೆಯುವಂತಹ ಒಂದು ಸ್ಥಳಕ್ಕೆ ಅಂತ ಕರೀತಾರೆ ಸಭಾಂಗಣ ಅಂತ ಹೇಳಿ, ಅಥವಾ ವೇದಿಕೆ ಅಂತ ಕರೀತಾರೆ. ಒಂದು ಅದೊಂದು ಅಂದ್ರೆ ಅದು ಒಂದು ದೊಡ್ಡ ಸಭಾಂಗಣ, ಅದೊಂದು ದೊಡ್ಡ ಕಾರ್ಯಕ್ರಮ ನಡೆಯುವಂತಹ ಒಂದು ಸ್ಥಳ. ಅದನ್ನು ಸುಂದರವಾಗಿ ಅಲಂಕಾರ ಮಾಡಲಾಗಿತ್ತು. ಯಾವುದನ್ನ ಸುಂದರವಾಗಿ ಅಲಂಕಾರ ಮಾಡಲಾಗಿತ್ತು ಮಕ್ಕಳೇ? ಎಸ್, ಆ ಕಾರ್ಯಕ್ರಮ ನಡೆಯುವಂತ ಒಂದು ಏನು ಸ್ಥಳ ಇತ್ತಲ್ಲ, ಆ ಸ್ಥಳವನ್ನ ಅಲಂಕಾರವಾಗಿ ಮಾಡಲಾಗಿತ್ತು. ಅಲಂಕಾರ ಅಂದ್ರೇನು? ಶೃಂಗಾರ. ಯಾವ ರೀತಿ ಅಲಂಕಾರ ಮಾಡಲಾಗಿತ್ತು? ಎಸ್, ಅದಕ್ಕೆಲ್ಲ ಪರದೆಗಳು, ಹಾಗೆ ಲೈಟಿಂಗ್ಸ್, ಅನಂತರದಲ್ಲಿ ಹೂವಿನ ಕುಂಡಲಗಳು, ಆಮೇಲೆ ಅದಕ್ಕೆ ಬೇಕಾದಂತಹ ಡೆಕೋರೇಷನ್ ಎಲ್ಲ ನೀಟಾಗಿ ಮಾಡಿದ್ರು. ಅದಕ್ಕೆ ತಕ್ಕಂತೆ ಎಲ್ಲ ವ್ಯವಸ್ಥೆ ಅಚ್ಚುಕಟ್ಟಾಗಿತ್ತು. ಯಾರಕ್ಕೆ ತಕ್ಕಂತೆ? ಆ ಕಾರ್ಯಕ್ರಮಕ್ಕೆ, ಆ ವೇದಿಕೆ ತಕ್ಕಂತೆ ಎಲ್ಲ ಒಂದು ವ್ಯವಸ್ಥೆ. ವ್ಯವಸ್ಥೆ ಅಂದ್ರೆ ಮಕ್ಕಳೇ, ಎಲ್ಲದೂ ಸರಿಯಾಗಿರುವಂಥದ್ದು, ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಯಾವುದೇ ಒಂದು ತೊಂದರೆ ಆಗದೆ ಎಲ್ಲದನ್ನು ಪ್ರತಿಯೊಂದು ವಸ್ತುಗಳನ್ನು ಅಲ್ಲಿ ಜೋಡಿಸಿರ್ಬೇಕು, ಯಾವುದೇ ಒಂದು ಕೊರತೆ ಆಗಿರೋ ಹಾಗೆ ನೋಡ್ಕೊಳ್ಳುತ್ತಲ್ವ, ಅದಕ್ಕೆ ನಾವು ಒಂದು ವ್ಯವಸ್ಥೆ ಅಂತ ಒಂದು ಪದ ಬರುತ್ತೆ ಮಕ್ಕಳೇ. ವಿರುದ್ಧ ಪದದಲ್ಲಿ ವ್ಯವಸ್ಥೆ ಅಂತಂದ್ರೆ, ವ್ಯವಸ್ಥೆಯ ವಿರುದ್ಧ ಪದ ಏನು? ವಿರುದ್ಧ ಪದ ಗೊತ್ತಾ ನಿಮ್ಗೆಲ್ಲ? ನೀವೆಲ್ಲ ಇಂಗ್ಲಿಷ್ ನಲ್ಲಿ ಆಪೋಸಿಟ್ ವರ್ಡ್ ಅಂತ ಕರೀತಾರಲ್ವಾ, ಡೇ ನೈಟ್, ಓಲ್ಡ್ ನ್ಯೂ, ಹೌದಾ? ಈ ತರದೆಲ್ಲ ಕನ್ನಡದಲ್ಲಿ ವಿರುದ್ಧ ಪದಗಳು ಅಂತ ಹೇಳ್ತೀವಿ, ಹೌದಾ? ಹಾಗಾದ್ರೆ ಕನ್ನಡ ವಿರುದ್ಧ ಪದ ಕನ್ನಡದಲ್ಲಿ ಹಗಲಿಗೆ ಅಂತ ಕರೀತಾರೆ, ಡೇ ಅಂದ್ರೆ ಹಗಲು, ನೈಟ್ ಅಂದ್ರೆ ರಾತ್ರಿ ಅಂತ ಹೇಳ್ತಾರಲ್ವಾ, ಅಂದ್ರೆ ಹಗಲು ರಾತ್ರಿ, ಹೌದಾ?
ಕೆಳಗೆ ಮೇಲೆ ಹಿಂದೆ ಮುಂದೆ ಈ ರೀತಿಯಾಗಿರುವಂತವುಗಳನ್ನು ನಾವು ವಿರುದ್ಧ ಪದಗಳು ಅಂತ ಹೇಳ್ತೇವೆ. ಹಾಗಾಗಿ ವ್ಯವಸ್ಥೆ ವ್ಯವಸ್ಥೆ ಅಂತಂದ್ರೆ ಎಲ್ಲದೂ ನೀಟಾಗಿ ಒಂದು ಅಚ್ಚುಕಟ್ಟಾಗಿ ಇರುವುದು, ಯಾವುದೇ ತೊಂದರೆ ಇಲ್ಲದೆ, ಯಾವುದೇ ಕೊರತೆ ಇಲ್ಲದೆ ಇರುವಂತದ್ದು. ಹಾಗಾದ್ರೆ ಅದಕ್ಕೆ ಉಲ್ಟ ಹೇಳ್ಬೇಕು, ಇದಕ್ಕೆ ಉಲ್ಟ ಹೇಳ್ಬೇಕು ಅಂದ್ರೆ ಒಂದು ಕಾರ್ಯಕ್ರಮ ನಡೀಬೇಕು ಅಂತಂದಾಗ ಅಲ್ಲಿ ಕೆಲವೊಂದು ವಸ್ತುಗಳ ಕೊರತೆ ಇರುತ್ತೆ, ಅದಕ್ಕೆ ಏನಂತ ಹೇಳ್ತೀವಿ ಅವ್ಯವಸ್ಥೆ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ ಅವ್ಯವಸ್ಥೆ ವ್ಯವಸ್ಥೆ ಅವ್ಯವಸ್ಥೆ. ಹೀಗೆ ಒಂದು ವ್ಯವಸ್ಥೆ ಸಭಾಂಗಣಕ್ಕೆ ಬೇಕಾದಂತ ಒಂದು ವ್ಯವಸ್ಥೆ, ಎಲ್ಲ ವ್ಯವಸ್ಥೆ ತುಂಬಾ ಅಚ್ಚುಕಟ್ಟಾಗಿತ್ತು, ತುಂಬಾ ನೀಟ್ ಆಗಿತ್ತು. ಅದು ಗಣ್ಯ ವ್ಯಕ್ತಿಯೊಬ್ಬರನ್ನು ಗೌರವಿಸುವ ಸಮಾರಂಭ. ಆ ಒಂದು ಅಲಂಕಾರ ಮಾಡಿದ್ರಲ್ಲ ಸ್ಥಳವನ್ನ, ಸಭಾಂಗಣವನ್ನ ಅಲಂಕಾರ ಮಾಡಿದ್ರಲ್ಲ, ಅದು ಯಾವ ಒಂದು ಕಾರ್ಯಕ್ರಮವನ್ನು ನಡೆಸುವಂತಹ ಒಂದು ಸಭಾಂಗಣವನ್ನ ಅಲ್ಲಿ ಸುಂದರವಾಗಿ ಅಲಂಕಾರ ಮಾಡಲಾಗಿತ್ತು ಅಂತಂದ್ರೆ ಅದು ಒಬ್ಬ ಗಣ್ಯ ವ್ಯಕ್ತಿಯೊಬ್ಬರನ್ನ, ಒಬ್ಬ ಗಣ್ಯ ವ್ಯಕ್ತಿಯನ್ನ ಗೌರವಿಸುವ ಅಂದ್ರೆ ಸನ್ಮಾನಿಸುವ, ಮರ್ಯಾದೆ ಕೊಡುವಂತಹ ಒಂದು ಸಮಾರಂಭವಾಗಿತ್ತು. ಸಮಾರಂಭ ಅಂದ್ರೆ ಮಕ್ಕಳೇ ಕಾರ್ಯಕ್ರಮ. ಸಮಾರಂಭ ಅಂದ್ರೇನು? ಸಮಾರಂಭಗಳು ನಡೀತವೆ ಅಂದ್ರೆ ಮದುವೆ ಕಾರ್ಯಕ್ರಮಗಳು, ನಾಮಕರಣ ಕಾರ್ಯಕ್ರಮಗಳು, ನಿಶ್ಚಿತಾರ್ಥ ಕಾರ್ಯಕ್ರಮಗಳು, ಹಾಗೆ ಇನ್ನು ಮುಂತಾದಂತಹ ಬರ್ತಡೇ ಕಾರ್ಯಕ್ರಮಗಳು, ಈ ತರದವೆಲ್ಲ ನಡೀತವಲ್ಲ ಅಂತವಕ್ಕೆ ನಾವು ಸಮಾರಂಭ ಅಥವಾ ಕಾರ್ಯಕ್ರಮಗಳು ಅಂತ ಹೇಗೆ ಕರಿತೀವಿ. ಹೀಗೆ ಅದು ಯಾವ ಸಮಾರಂಭವಾಗಿತ್ತು? ನಾಮಕರಣ ಮಾಡುವಂತಹ ಸಮಾರಂಭವಾಗಿತ್ತ ಅಥವಾ ಮದುವೆ ಮಾಡುವಂತಹ ಸಮಾರಂಭವಾಗಿತ್ತ? ಇಲ್ಲ, ಅಲ್ಲಿ ಒಬ್ಬ ಗಣ್ಯ ವ್ಯಕ್ತಿಯೊಬ್ಬರನ್ನ, ಒಬ್ಬ ಒಳ್ಳೆಯ ವ್ಯಕ್ತಿಯನ್ನ, ಒಬ್ಬ ಧೀಮಂತ ವ್ಯಕ್ತಿಯನ್ನ, ನಾಯಕನನ್ನ ಅವರಿಗೆ ಸನ್ಮಾನಿಸುವಂತಹ ಒಂದು ಸಮಾರಂಭವಾಗಿತ್ತು, ಕಾರ್ಯಕ್ರಮವಾಗಿತ್ತು. ಅಂತಹ ಕಾರ್ಯಕ್ರಮಕ್ಕೆ ಅನೇಕ ಹಿರಿಯರನ್ನು ಅಲ್ಲಿಗೆ ಆಮಂತ್ರಿಸಲಾಗಿತ್ತು. ಅಂದ್ರೆ ಆ ಒಂದು ಸಮಾರಂಭಕ್ಕೆ, ಈ ಗಣ್ಯ ವ್ಯಕ್ತಿಯನ್ನ ಗೌರವಿಸುವಂತಹ ಸಮಾರಂಭಕ್ಕೆ ಅನೇಕ ಹಿರಿಯರನ್ನ, ಹಿರಿಯರಂದ್ರೆ ಅಜ್ಜಿಗೆ ಸಮಾಜದಲ್ಲಿ ಒಳ್ಳೆಯ ಒಂದು ಸ್ಥಾನವನ್ನು ಪಡೆದಂತವರು, ಒಳ್ಳೆ ವಿದ್ಯಾವಂತರು, ಇಂಥವನ್ನೆಲ್ಲ ಅಲ್ಲಿಗೆ ಆಮಂತ್ರಿಸಲಾಗಿತ್ತು. ಎಲ್ಲಿಗೆ? ಆ ಒಂದು ಕಾರ್ಯಕ್ರಮಕ್ಕೆ. ಆಮಂತ್ರಿಸು ಅಂದ್ರೆ ಏನು ಮಕ್ಕಳೇ? ಆಮಂತ್ರಿಸು ಅಂದ್ರೆ ಎಲ್ಲಿ ಆಮಂತ್ರಿಸು ಅಂದ್ರೆ ಕರೆಯುವುದು ಅಥವಾ ಆಹ್ವಾನಿಸುವುದು, ಕರೆಯುವುದು ಅಥವಾ ನಿಮ್ಮ ರಿಲೇಷನ್ ಮದುವೆಗಳಿಗೆ ಕಾರ್ಡ್ ಕೊಡ್ಬೇಕು, ಅದೇ ಕೊಡ್ತಾರೆ ಇನ್ವಿಟೇಷನ್ ಕೊಟ್ಟು ಹೋದ ಅದರಲ್ಲಿ ಆಮಂತ್ರಣ ಪತ್ರಿಕೆ ಅಂತ ಇರುತ್ತೆ. ಆಮಂತ್ರಣ ಅಂದ್ರೆ ಕರೆಯುವಂತಹ ಪತ್ರಿಕೆ, ಮದುವೆಗೆ ಕರೆಯೋದು, ಮನೆಗೆ ನಮ್ಮ ಮನೆಗೆ ಮದುವೆ ಬನ್ನಿ ಅಂತ ಕರೆಯೋದಕ್ಕೆ ಇನ್ನೊಂದು ಆಮಂತ್ರಿಸು ಅಂತ ಹೇಳ್ತೀವಿ, ಆಹ್ವಾನಿಸು ಅಂತ ಹೇಳ್ತೀವಿ, ಕರೆಯುವುದು ಅಂತ ಹೇಳ್ತೀವಿ. ಹೀಗೆ ಅಲ್ಲಿಗೆ ಆ ಒಂದು ಕಾರ್ಯಕ್ರಮಕ್ಕೆ ತುಂಬಾ ಹಿರಿಯರನ್ನ ಕರೆಯಲಾಗಿತ್ತು. ಅತಿಥಿಗಳು, ಅಭಿಮಾನಿಗಳು ಸಮಾರಂಭಕ್ಕೆ ತಮ್ಮ ವಾಹನಗಳಲ್ಲಿ ಠಾಕುಟೀಕಾಗಿ ಬರುತ್ತಿದ್ದರು. ಆ ಸಮಾರಂಭಕ್ಕೆ ಅಭಿಮಾನಿಗಳು, ಅತಿಥಿಗಳು ಹೇಗೆ ಬರ್ತಿದ್ರು? ಹೇಗೆ ಬರ್ತಿದ್ರು ಅಂದ್ರೆ ತಮ್ಮ ವಾಹನಗಳಲ್ಲಿ, ಅವರದೇ ವಾಹನಗಳಲ್ಲಿ ಠಾಕುಟೀಕಾಗಿ. ಠಾಕುಟೀಕಾಗಿ ಅಂದ್ರೆ ಒಳ್ಳೊಳ್ಳೆ ಡ್ರೆಸ್, ಶೂ, ಚಪ್ಪಲ್ಲು, ಆಮೇಲೆ ಅವ್ರ ಕೈಯಲ್ಲಿ ವಾಚು, ಉಂಗ್ರ, ಅವರಲ್ಲಿ ಚೈನ್, ಈ ರೀತಿಯಾಗಿ ಟಿಕ್ ಟಾಕ್ ಆಗಿ ಒಂದು ಒಳ್ಳೆಯ ಸ್ಟೈಲಿಶ್ ಆಗಿ ಬರ್ತಾ ಇದೆ. ಠಾಕು ಟೀಕಾಗಿ ಬರುತ್ತಿದ್ದರು. ಬೆಲೆ ಬಾಳುವ ಉಡುಗೆಗಳನ್ನು ಧರಿಸಿದ್ದರು. ಅಂದ್ರೆ ಹಾಗೆ ಅಂದ್ರೆ ಅವರು ಬೆಲೆ ಬಾಳುವಂತಹ, ಅಂದ್ರೆ ತುಂಬಾ ಹಣವನ್ನ ಕೊಟ್ಟು ಕೊಂಡುಕೊಂಡಿರುವಂತಹ ವಸ್ತ್ರಗಳನ್ನ, ಉಡುಗೆಗಳಂದ್ರೆ ಮಕ್ಕಳ ಬಗ್ಗೆ ಅಂದ್ರೆ ಉಡುಗೆ ಅಂದ್ರೆ ಧರಿಸುವ ಬಟ್ಟೆ, ಉಡುಗೆ ಅಂದ್ರೇನು ಅರಿವೆ ಅಂತ ಹೇಳ್ತೀವಿ. ಹೀಗೆ ಅಂತಹ ಆ ಸಮಾರಂಭ ಬರುವಂತವರು ಎಲ್ಲರೂ ಏನ್ ಮಾಡ್ತಾರೆ?
ಬೆಲೆ ಬಾಳುವಂತಹ ವಸ್ತ್ರಗಳನ್ನ ಧರಿಸಿದ್ರು ಹಾಕಿದ್ರು. ಕಾವಲು ಸಿಬ್ಬಂದಿಯವರು ಬಾಗಿಲ ಬಳಿ ನಿಂತಿದ್ದರು. ಆ ಒಂದು ಕಾರ್ಯಕ್ರಮ ನಡೆಯುವಂತಹ ಸ್ಥಳದಲ್ಲಿ ಕಾವಲು ಸಿಬ್ಬಂದಿಯವರನ್ನ ನಿಲ್ಲಿಸಿದ್ರು. ನಿಮ್ಮ ಸ್ಕೂಲ್ ಅಲ್ಲಿ ಹೇಗೆ ಇಲ್ಲಿ ಗೇಟ್ ಹತ್ರ ಒಬ್ಬ ವಾಚ್ಮನ್ ಇದ್ದಾರಲ್ಲ, ಅವರಿಗೆ ನಾವು ಕಾವಲು ಸಿಬ್ಬಂದಿ ಅಂತ ಕರೆಯುತ್ತೇವೆ. ಕಾವಲು ಅಂದ್ರೆ ಮಕ್ಕಳೇ ರಕ್ಷಣೆ ಮಾಡಿದ್ರು. ಕಾವಲು ಅಂದ್ರೇನು? ಇಲ್ಲೆಲ್ಲ ಸೂಟು ಒಳ್ಳೊಳ್ಳೆ ಡ್ರೆಸ್ ಇವೆಲ್ಲ ಹಾಕೊಂಡು
ಇರಲಿ, ಇವರೆಲ್ಲ ದೊಡ್ಡ ವ್ಯಕ್ತಿಗಳು ಪ್ಯಾಂಟ್ ಎಲ್ಲ ಹಾಕೊಂಡಿರೋ, ಇವು ಸರಳವಾದ ಮೂಲೆಯಿಂದ ಸರಿದ ವ್ಯಕ್ತಿ ಕಾಲಡಿಯಲ್ಲಿರುವಂತಹ ವ್ಯಕ್ತಿ ಇವರೇ. ಈ ಕಾವಲುಗಾರರು ಇವರಿಗೆ ಹೇಳ್ತಾ ಇದ್ದಾರೆ, ಯಾರಿಗೆ? ಈ ಸರಳವಾದ ಮೂಲೆಯನ್ನು ಧರಿಸಿದಂತ ವ್ಯಕ್ತಿಗೆ ಹೇಳ್ತಾ ಇದ್ದಾರೆ ನೋಡಿ, ಓಕೆನಾ? ಎಸ್. ಹೀಗೆ ಹೇಳ್ತಾ ಇದ್ದಾರೆ. ಮತ್ತೆ ಕಾವಲುಗಾರರು ಹೇಳ್ತಾರೆ, ಆ ಕಾವಲುಗಾರ ಹೇಳಿದ್ಗೆ ಆ ಸರಳವಾದ ಮೂಲೆಯನ್ನು ಧರಿಸಿದಂತ ವ್ಯಕ್ತಿ ಏನಂತ ಹೇಳ್ತಾರೆ ನೋಡಿ. ಆಗ ಅವರು, ನೋಡಪ್ಪ, ನಾನು ಈ ಸಮಾರಂಭಕ್ಕೆ ಹೋಗಬೇಕಾಗಿದೆ, ನನ್ನನ್ನು ಕರೆದಿದ್ದಾರೆ ಎಂದು ವಿನಯದಿಂದ, ಅವರು ಎಷ್ಟು ನಿಧಾನವಾಗಿ, ಎಷ್ಟು ತಾಳ್ಮೆಯಿಂದ, ಎಷ್ಟು ಸಮಾಧಾನದಿಂದ ಹೇಳಿದರು. ಆದರೆ ನಾವು ಅದು ಇನ್ನೊಬ್ಬರು ಯಾರೇ ಆಗಿದ್ದರೆ ಆ ಕಾವಲುಗಾರರು ಮಾಡಿದಂತಹ ತಪ್ಪಿಗೆ ಇವೊಂದೆರಡು ಕೊಟ್ಟು ಕೆನ್ನೆಗೆ ನಾನೇ ಈ ಸಮಾರಂಭಕ್ಕೆ ಅತಿಥಿಯಾಗಿ ಬಂದಿರೋದು ಅಂತ ಹೇಳಿ ಹೋಗ್ತಾ ಇದ್ರು. ಆದರೆ ಆ ಮನುಷ್ಯ ಹಾಗೆ ಮಾಡಲಿಲ್ಲ. ಮತ್ತೆ ಸಮಾಧಾನದಿಂದ, ನಯದಿಂದ, ವಿನಯದಿಂದ, ನೋಡಪ್ಪ, ನಾನು ಈ ಒಂದು ಸಮಾರಂಭಕ್ಕೆ ಹೋಗಬೇಕಾಗಿದೆ, ನನ್ನನ್ನು ಕರೆದಿದ್ದಾರೆ, ನನ್ನನ್ನು ಆಮಂತ್ರಿಸಿದ್ದಾರೆ, ನನ್ನನ್ನು ಆಹ್ವಾನಿಸಿದ್ದಾರೆ ಎಂದು ವಿನಯದಿಂದ ಹೇಳಿದರು, ನುಡಿದರು, ಹೇಳಿದರು. ವಿನಯ ಅಂದ್ರೆ, ಸೌಜನ್ಯ. ವಿನಯ ಅಂದ್ರೆ ಏನು? ಸೌಜನ್ಯವಿಲ್ಲ. ಸೌಜನ್ಯ ಅಂದ್ರೆ ಒಳ್ಳೆ, ಯಾವುದೇ ಸಿಟ್ಟು ಮಾಡ್ಕೊಳ್ದಂಗೆ, ಯಾವುದೇ ತಪ್ಪು ಮಾಡ್ಕೊಳ್ದಂಗೆ, ಯಾವುದೇ ಆವೇಶ ಪಡ್ದಂಗೆ, ಏನೇ ಆದ್ರೂ ಸಮಾಧಾನವಾಗಿ ಸಹನೆಯಿಂದ ಇರುವಂತಕ್ಕೆ ನಾವು ವಿನಯ, ಸೌಜನ್ಯ ಅಂತ ಹೇಳಿ ಕರಿತೀವಿ. ಹೀಗೆ ನಿಧಾನವಾಗಿ ಅವ್ರು ಹೇಳ್ತಾರೆ. ಅವರ ಹೇಳಿಕೆ ಮತ್ತೆ ಕಾವಲುಗಾರ ಏನಂತ ಹೇಳ್ತಾನೆ, ಅದಕ್ಕೆ ಕಾವಲುಗಾರ, ನೀನು ಗಣ್ಯ ವ್ಯಕ್ತಿಯಾಗಿ ಬಂದಿದ್ದೀಯ, ನೀನು ಗಣ್ಯ ವ್ಯಕ್ತಿಯಾಗಿ ಬಂದಿದ್ದೀಯ, ನಮ್ಮನ್ನು ಮೂರ್ಖನನ್ನಾಗಿ ಮಾಡಿ ಒಳಗೆ ಹೋಗಲು ಪ್ರಯತ್ನಿಸಬೇಡ. ಅವ್ರು ಹೇಳ್ತಾರೆ, ನೀನು ನಮ್ಮನ್ನು ಮೂರ್ಖನನ್ನ ಮಾಡ್ತೀಯ. ಮೂರ್ಖ ಅಂದ್ರೆ ದಡ್ಡ. ಮೂರ್ಖ ಅಂದ್ರೇನು? ಚಾಕಸು ಬರೀತಾ ಇಲ್ಲ. ಮೂರ್ಖ ಅಂದ್ರೆ ದಡ್ಡ. ನಮ್ಮನ್ನು ದಡ್ಡನನ್ನಾಗಿ ಮಾಡಿ ಒಳಗಡೆ ಹೋಗ್ಬೇಕು ಅಂತ ಅನ್ಕೊಂಡಿದೀಯಾ? ನೀನು ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಬಂದಿದೀಯಾ? ಸುಮ್ಮನೆ ನಮಗೆ ಏನನ್ನ ಹೇಳ್ಬೇಡ, ಸರಿ ಪಕ್ಕಕ್ಕೆ ಸರಿ ಅಂತ ಹೇಳಿ ಅವರನ್ನ ಬದಿಗೆ ತಳ್ಳಿದರು. ಹಾಗೆ ಮಕ್ಕಳಿಗೆ ವಿನಯ ಅಂತ ಹೇಳಿದೆ. ವಿನಯದ ಒಂದು ವಿರುದ್ಧ ಪದ ವಿನಯ, ಅವಿನಯ. ವಿನಯ, ಅವಿನಯ. ನೀನು ಪಕ್ಕಕ್ಕೆ ಸರಿ ಎಂದು ಹೇಳಿ ಜೋರ ತಳ್ಳಿಡ್ತಾರೆ ಮಕ್ಕಳು. ಆದ್ರೆ ಆ ಸರಳವಾದ ಹುಡುಗಿಯನ್ನು ಧರಿಸಿದಂತ ವ್ಯಕ್ತಿಯ ಹಿಂದ್ಗಡೆ ಜನಗಳು ಬರ್ತಾ ಇದ್ರಲ್ವಾ? ಆಗ ಅವ್ರು ಏನ್ ಮಾಡಿದ್ರು, ನೀವೇನಾದ್ರು ಒಂದು ಸರದಿ ಎತ್ತಿಕೊಂಡಾಗ ಯಾರು ತಳ್ಳಿದ್ರೆ ನೀವೇನ್ ಮಾಡ್ತೀರಾ? ಹಿಂದ್ಗಡೆ ಇರೋ ಮೇಲೆ ಬೀಳ್ತಿರಲ್ವಾ? ಹಾಗೆ ಈ ಕಾವಲುಗಾರರು ಆ ವ್ಯಕ್ತಿಯನ್ನ ತಳ್ಳಿದ ತಕ್ಷಣನೇ ಆ ವ್ಯಕ್ತಿ ಏನ್ ಮಾಡ್ತಾ ಇದ್ರು, ಆಗ ಹಿಂದೆ ಬರುವಂತಹ ವ್ಯಕ್ತಿಗಳ ಮೇಲೆ, ಹಿಂದೆ ಬರುತ್ತಿದ್ದವರ ಮೇಲೆ ಬೀಳುವಂತಾದರು. ತಳ್ಳಿದ ತಕ್ಷಣ ನಾವು ಬಿದ್ದಂಗೆ ಮಾಡ್ತೀವಿ ಅಂದ್ರೆ ಗ್ರಿಪ್ಸಿಗೋಲ. ಹಾಗೆ ಅವ್ರು ಏನ್ ಮಾಡ್ತಾರೆ, ಆ ಹಿಂದ್ಗಡೆ ಬರ್ತಾ ಇದ್ರು ಜನರು, ಆ ಜನರ ಮೇಲೆ ಬೀಳುವಂತಾಗ್ತಾರೆ. ಅಷ್ಟರಲ್ಲಿ ಅಂದ್ರೆ ಅವ್ರಿಗೆ ಏನಾದಂತ ತಪ್ಪಾಗಿ ಹೆಣ್ಣೇನು ಜೋರಾಗಿ ತಲಕಡೆಯಂತಿಂತ ಮುಂಚಿತವಾಗಿ ಏನ್ ಮಾಡ್ತಾರೆ, ವೇದಿಕೆಯ ಬಳಿಯಿಂದ, ಆ ಸಭಾಂಗಣದ ಬಳಿಯಿಂದ ವ್ಯವಸ್ಥಾಪಕರು, ಅಲ್ಲಿ ವ್ಯವಸ್ಥಾಪಕರು ಅಂತಂದ್ರೆ ಆ ಕಾರ್ಯಕ್ರಮವನ್ನ ನಡೆಯಬೇಕಾದ್ರೆ ಪ್ರತಿಯೊಂದನ್ನು ಜೋಡಿಸುವಂತಹ, ಪ್ರತಿಯೊಂದನ್ನು ನೋಡಿಕೊಳ್ಳುವಂತಹವನು, ಪ್ರತಿಯೊಂದನ್ನು ವ್ಯವಸ್ಥೆ ಮಾಡುವಂತಹವನು, ಏನೇ ಒಂದು ಯಾವುದೇ ಒಂದು ಒಂದು ತೊಂದರೆ ಇಲ್ಲದಂಗೆ, ಯಾವುದೇ ಒಂದು ವಸ್ತುಗಳು ಕೊರತೆ ಇಲ್ಲದಂಗೆ, ಆ ಸಮಾರಂಭಕ್ಕೆ ಏನೆಲ್ಲ ಬೇಕು ಅದನ್ನೆಲ್ಲ ಒದಗಿಸಿ ಎಲ್ಲ ಸಸೂತ್ರವಾಗಿ ನಡೆಸೋದನ್ನು ನೋಡ್ಕೊಳ್ಳುವಂಥವ್ರಿಗೆ ಏನಂತ ಹೇಳ್ತಾರೆ, ವ್ಯವಸ್ಥಾಪಕರು ಅಂತ ಹೇಳ್ತಾರೆ. ಅಂತಹ ವ್ಯವಸ್ಥಾಪಕರು ಗೌರವಿಸಬೇಕಾದ ಗಣ್ಯರನ್ನು ಗುರುತಿಸಿದರು. ಆ ಏನು ವೇದಿಕೆ ಬಳಿಯಿಂದ ವ್ಯವಸ್ಥಾಪಕ ಇಲ್ಲಿ ಕಾವಲುಗಾರರು ಆ ವ್ಯಕ್ತಿಗೆ ಮಾಡ್ತಿರುವುದನ್ನೆಲ್ಲ ನೋಡಿದ್ರು. ಆ ತಕ್ಷಣಕ್ಕೆ ಅವರ ಅಲ್ಲಿಂದಲೇ ಗುರುತಿಸಿದರು, ಓ, ಇವರನ್ನು ನಾವು ಇಲ್ಲಿ ಕಾರ್ಯಕ್ರಮದಲ್ಲಿ ಸನ್ಮಾನಿಸಬೇಕಾಗಿರೋದು ಅಂತ ಹೇಳಿ ಬೇಗ ಓಡ್ ಬಂದರು ಅವರ ಬಳಿಗೆ. ಅವರ ಬಳಿಗೆ ಓಡಿದರು, ಆ ವ್ಯಕ್ತಿಗೆ ನಮಸ್ಕರಿಸಿ ಕಾವಲುಗಾರರಿಂದ ಆದ ತಪ್ಪಿಗೆ ಕ್ಷಮೆ ಕೋರಿದರು. ಆ ತಕ್ಷಣವೇ ಆ ವ್ಯವಸ್ಥಾಪಕ ಅಲ್ಲಿ ಬಂದ ತಕ್ಷಣವೇ ಕಾವಲುಗಾರರು ಮಾಡಿದಂತಹ ತಪ್ಪಿಗೆ ಇವರೇ ವ್ಯವಸ್ಥಾಪಕರೇ ಆ ವ್ಯಕ್ತಿಯ ಹತ್ರ ಕ್ಷಮೆಯನ್ನ ಕೇಳ್ತಾರೆ. ತಪ್ಪ
ಎಂದು ನಮ್ಮನ್ನು ಮನ್ನಿಸಿ ಎಂದೇ. ಹಾಗೆಯೇ ಅವರನ್ನು ಗೌರವಪೂರ್ವಕವಾಗಿ ಸಮಾರಂಭದ ವೇದಿಕೆಗೆ ಕರೆತಂದರು. ಹಾಗೆ ಅವರನ್ನು ತಪ್ಪಲ್ಲಿ ಅರ್ಥ ಅವರು ಮಾಡಿದಂತ ತಪ್ಪಿಗೆ ಕ್ಷಮೆಯನ್ನು ಕೇಳಿಬಿಟ್ಟು ಆ ವ್ಯವಸ್ಥಾಪಕರು ಆ ವ್ಯಕ್ತಿಯನ್ನ ಗೌರವದಿಂದ ವೇದಿಕೆಗೆ ಕರ್ಕೊಂಡು ಬರ್ತಾರೆ. ಈ ಗಣ್ಯ ವ್ಯಕ್ತಿ ಅಂತಹ ಸರಳವಾದ ವ್ಯಕ್ತಿ ಯಾರು, ಸರಳವಾದ ಹುಡುಗಿಯನ್ನು ಧರಿಸಿದಂತ ವ್ಯಕ್ತಿ ಯಾರು, ಈ ಗಣ್ಯ ವ್ಯಕ್ತಿಯೇ ಈಶ್ವರಚಂದ್ರ ವಿದ್ಯಾಸಾಗರರು. ಅವರು ಯಾರು ಅಲ್ಲ, ಬೇರೆ ಸರಳವಾದ ಬಟ್ಟೆಯನ್ನು ಧರಿಸಿ ಕಾಲ್ನಡಿಗೆಯಲ್ಲಿ ಬಂದಂತಹ ವ್ಯಕ್ತಿ ಯಾರು, ಈಶ್ವರಚಂದ್ರ ವಿದ್ಯಾಸಾಗರರು. ಸಮಾರಂಭವು ಬಹು ಅಚ್ಚುಕಟ್ಟಾಗಿ ನಡೆಯಿತು. ಆ ಸಮಾರಂಭ ಎಲ್ಲ ಅದೇನು ಈಶ್ವರಚಂದ್ರನಲ್ಲಿ ಸನ್ಮಾನ ಮಾಡಬೇಕಲ್ವ, ಆ ಸಮಾರಂಭವೆಲ್ಲ ಬಹಳ ನೀಟಾಗಿ ಸ್ವಚ್ಛವಾಗಿ ಸ್ವಚ್ಛಂದವಾಗಿ ಯಾವುದೇ ಒಂದು ತೊಂದರೆಯಿಂದ ಹೊರಹಾಕೆ ಆ ಕಾರ್ಯಕ್ರಮ ನಡೀತಂತೆ. ಬಂದವರೆಲ್ಲ ಅಲ್ಲಿ ಎಲ್ಲ ಬಂದ ಕಾರ್ಯಕ್ರಮಕ್ಕೆ ನೋಡಕ್ ಬಂದಿದ್ರಲ್ವಾ, ಅಲ್ಲಿ ಬಂದವರೆಲ್ಲ ಗೌರವ ಸ್ವೀಕರಿಸಿದ ಈಶ್ವರಚಂದ್ರ ವಿದ್ಯಾಸಾಗರವರ ಗುಣಗಾನ ಮಾಡಿದರು. ಅಲ್ಲಿ ಏನ್ ಕಾರ್ಯಕ್ರಮ ನೋಡಕ್ ಬಂದಿದ್ರಲ್ವ, ಇದೇನ್ ಸನ್ಮಾನ ಮಾಡಿಸ್ಕೊಂಡ್ರಲ್ವ ಈಶ್ವರಚಂದ್ರರು, ಅವರ ಒಂದು ಗುಣವನ್ನ ಅವರು ಎಷ್ಟು ನಯ ವಿನಯ ಎಷ್ಟು ಸೌಜನ್ಯ ಎಷ್ಟು ತಾಳ್ಮೆ ಎಷ್ಟು ಸಹನೆ ಅವರಲ್ಲಿರುವಂತ ಗುಣ ಪ್ರತಿಯೊಂದು ಕೂಡ ನಾವು ಕಲಿಯುವಂತಹ ಗುಣ ಅಂತ ಹೇಳಿ ಈ ರೀತಿಯಾಗಿ ಅಲ್ಲಿ ಬಂದಿರುವಂತವರೆಲ್ಲರೂ ಸಹ ಅವ್ರ ಬಗ್ಗೆ ಗುಣಗಾನ ಅವರ ಗುಣವನ್ನ ತಗೊಳ್ತಾ ಇದ್ರು. ಗುಣಗಾನ ಅಂದ್ರೆ ಅವರನ್ನ ಹೊಗಳೋದು. ಗುಣಗಾನ ಮಾಡಿದರು, ಆಹಾರ ಗಾಯಿಗಳೊಂದಿಗೆ ಶಾಲು ಹೊದಿಸಿ ಸನ್ಮಾನಿಸಿದರು. ಹಾಗೆ ಅವರಿಗೆ ಹಾರವನ್ನ ಹಾಕಿದ್ರು. ತುರಾಯಿ, ತುರಾಯಿ ಅಂದ್ರೆ ಹೂಗುಚ್ಛ, ಪುಷ್ಪ, ಪುಷ್ಪಗುಚ್ಛ. ತುರಾಯಿ ಅಂದ್ರೇನು, ಪುಷ್ಪ ಗುಚ್ಛ, ಪುಷ್ಪಗುಚ್ಛ. ಹೀಗೆ ನೋಡಿ, ನಿಮ್ಮ ಸ್ಕೂಲಲ್ಲೂ ಫಂಕ್ಷನ್ ಇದ್ದವಲ್ವ, ಆ ಫಂಕ್ಷನ್ ಇರ್ಬೇಕಂದ್ರೆ ವೇದಿಕೆ ಮೇಲೆ ಗಂಡರೆಲ್ಲ ಕೂತ್ಕೊಂಡಿರ್ತಾರೆ, ಅವರಿಗೆಲ್ಲ ಮಾತಾಡ್ತಾರೆ, ಎಲ್ಲ ಮಾಡಿದ್ದೀವಿ, ಯಾರೋ ಒಬ್ಬರು ಮುಖ್ಯ ಅತಿಥಿಗಳನ್ನ ಗೆಸ್ಟ್ಗಳನ್ನ ಕರೆಸಿರ್ತಾರೆ, ಅವರಿಗೆ ನಮ್ಮ ಶಾಲೆಯಿಂದ ಒಂದು ಶಾಲು ಉದಿಸ್ತಾರೆ, ಒಂದು ಹೂವಿಂದು ಒಂದು ರೋಸ್ ಕೊಡ್ತಾರೆ, ಒಂದು ಮೊಮೆಂಟೋ ನೆನಪಿನ ಕಾಣಿಕೆಯನ್ನು ಕೊಡ್ತಾರೆ ಅಲ್ವಾ, ಇದಕ್ಕೆ ನಾವು ಸನ್ಮಾನ ಅಂತ ಹೇಳ್ತೀವಿ. ಆ ಹಾಗೆ ಇವರು ಕೂಡ ಈಶ್ವರಚಂದ್ರರು ಕೂಡ ಹಾರ ಹಾಕಿ ಹೂ ಹುಚ್ಚ ಹೂಮಾಲೆಯನ್ನ ಕೊಟ್ಟು ಅವರಿಗೆ ಶಾಲನ್ನ ಉದಿಸಿ ಸನ್ಮಾನವನ್ನ ಮರ್ಯಾದೆಯನ್ನ ಮಾಡ್ತಾರೆ. ನಂತರ ವ್ಯವಸ್ಥಾಪಕರು ಸಮಾರಂಭ ಮುಗಿದ ಮೇಲೆ ಕಾವಲು ಸಿಬ್ಬಂದಿಯನ್ನು ಒಯ್ಯಲಾರಂಭಿಸಿದರು. ಆಗ ಎಲ್ಲ ಕಾರ್ಯಕ್ರಮ ಮುಗಿಯವರು ಸುಮ್ಮನೆ ಇರ್ತಾರೆ ವ್ಯವಸ್ಥಾಪಕರು, ಕಾರ್ಯಕ್ರಮ ಮುಗಿದ್ರೆ ಏನ್ ಮಾಡ್ತಾರೆ, ಆ ಕಾವಲು ಸಿಬ್ಬಂದಿಯವರನ್ನ ಬೈತಾರೆ. ಯಾಕೆ ಬೈತಾರೆ ಮಕ್ಕಳೇ, ಯಾಕೆ ಬೈತಾರೆ ವ್ಯವಸ್ಥಾಪಕರು ಕಾವಲುಗಾರರನ್ನ, ಆ ಈಶ್ವರಚಂದ್ರರು ಇಲ್ಲಿ ಬಂದಾಗ ತಡೆದು ಅಲ್ಲಿ ಕೇಳಿದ್ರೆ ತಿಳಿಸಿ ಅವಮಾನ ಮಾಡಿದಲ್ವಾ, ಆ ಒಂದು ತಪ್ಪಿಗೆ ವ್ಯವಸ್ಥಾಪಕರು ಬೈತಾ ಇದ್ರು. ಹಾಗೆ ಆ ಸಿಬ್ಬಂದಿಯವನ್ನ ಬೈಬೇಕಾದ್ರೆ ಈಶ್ವರಚಂದ್ರರು ಸುಮ್ಮನೆ ಇದ್ರ, ಇಲ್ಲ. ನೋಡಿ ಏನ್ ಹೇಳ್ತಾರೆ, ಈಶ್ವರಚಂದ್ರರು ಅವರು ತಮ್ಮ ಕರ್ತವ್ಯವನ್ನು ಸರಿಯಾಗಿ ನಿರ್ವಹಿಸಿದ್ದಾರೆ. ಅವ್ರು ಹೇಳ್ತಾರೆ ಈಶ್ವರಚಂದ್ರರು ವ್ಯವಸ್ಥಾಪಕರು ಬೈತಾ ಇದ್ರಲ್ವ, ವ್ಯವಸ್ಥಾಪಕರಿಗೆ ಹೇಳ್ತಿದ್ದಾರೆ ಅವ್ರಿಗೆ ಯಾಕೆ ಬೈತಾ ಇದ್ದೀರಾ, ಅವರು ತಮ್ಮ ಕರ್ತವ್ಯವನ್ನು ತಮ್ಮ ಕೆಲಸವನ್ನು, ಕರ್ತವ್ಯ ಅಂದ್ರೆ ಏನು, ಕೆಲಸ ಕರ್ತವ್ಯ ಅಂದ್ರೇನು, ಕೆಲಸ, ತಮ್ಮ ಕೆಲಸವನ್ನ ಅವರ ಕೆಲಸವನ್ನ ಅವರು ನಿಷ್ಠೆಯಿಂದ ಮಾಡಿದರೆ ಅವರ ಕರ್ತವ್ಯ ನಿಷ್ಠೆ ಕಂಡು ನನಗೆ ಹೆಮ್ಮೆಯಾಗಿದೆ. ಅವರು ತುಂಬಾ ನ್ಯಾಯಯುತವಾಗಿ ನೀತಿವಂತರಾಗಿ ಆ ಒಂದು ಕಾರ್ಯವನ್ನ ಕೆಲಸವನ್ನ ಮಾಡಿದರೆ ಅವರ ಒಂದು ನನಗೆ ಕರ್ತವ್ಯ ನಿಷ್ಠೆ, ಅವರು ಪ್ರಾಮಾಣಿಕತೆಯಿಂದ ಮಾಡಿದಂತಹ ಕೆಲಸ ಏನಿದೆಯಲ್ಲ, ನನಗದು ಹೆಮ್ಮೆಯಾಗಿದೆ. ಹೆಮ್ಮೆ ಅಂದ್ರೆ ಅಭಿಮಾನ, ಹೆಮ್ಮೆ ಅಂದ್ರೇನು, ಅಭಿಮಾನ. ನನಗೆ ಅವರನ್ನು ಕಂಡು ಹೆಮ್ಮೆಯಾಗಿದೆ, ಅಭಿಮಾನವಾಗಿದೆ, ನನಗೆ ಅವರ ಮೇಲೆ ಅಭಿಮಾನ ಮೂಡಿದೆ ಅಂತ ಹೇಳಿ ವ್ಯವಸ್ಥಾಪಕರಿಗೆ ಹೇಳ್ತಾರೆ. ಇಂತಹವರನ್ನು ನಾವು ಪ್ರೋತ್ಸಾಹಿಸಬೇಕು. ಮತ್ತೆ ಹೇಳ್ತಾರೆ ವ್ಯವಸ್ಥಾಪಕರಿಗೆ, ಈ ರೀತಿಯಾಗಿ ಕೆಲಸ ಮಾಡುವಂತವರನ್ನೇ ನಾವು ಪ್ರೋತ್ಸಾಹಿಸಬೇಕು. ಪ್ರೋತ್ಸಾಹಿಸು ಅಂದ್ರೇನು, ಉತ್ತೇಜನ ನೀಡಬೇಕು ಅಂತ. ಪ್ರೋತ್ಸಾಹಿಸಿದ್ರೆ ಉತ್ತೇಜನ ನೀಡುವಂತ, ನೀವೇನಾದ್ರೂ
ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಮಾರ್ಕ್ಸ್ ತೆಗೆದಿರ್ತೀರಾ, ಆದ್ರೆ ಅದು ಸ್ವಲ್ಪ ಇನ್ನೂ ಸ್ವಲ್ಪ ಕಡಿಮೆ ಆಗಿರುತ್ತೆ. ಅಂತಹ ಒಂದು ಸಂದರ್ಭದಲ್ಲಿ ನೀವೇನ್ ಮಾಡ್ತೀರಾ, ಏನ್ ಮಾಡ್ತಾರೆ ಹೇಳಿ? ನಾವು ಟೀಚರ್ಸ್ ಏನ್ ಮಾಡ್ತಾರೆ, ನೀವು ಎಕ್ಸಾಮ್ ಅಲ್ಲಿ ಸರಿಯಾಗಿ ಮಾರ್ಕ್ಸ್ ತಗೊಂಡಾಗ ಆ ಮಾರ್ಕ್ಸ್ ಗಳಿಗೆ ಅವರು ನಿಮ್ಗೆ ಬೆನ್ನನ್ನ ತರ್ತಾರೆ. ಓಡ್ ಚೆನ್ನಾಗಿ ಮಾಡಿದೀಯಾ, ಚೆನ್ನಾಗಿ ತೆಗೆದಿಯಾ ಮಾರ್ಕ್ಸ್ ಅನ್ನ, ಇನ್ನು ನೀನು ಹೆಚ್ಚಿನದಾಗಿ ಅಂಕಗಳನ್ನ ತೆಗಿ ಅಂತ ಹೇಳಿ ನಿಮ್ಗೆ ಉತ್ತೇಜನ ನೀಡ್ತಾರೆ, ಪ್ರೋತ್ಸಾಹ ನೀಡ್ತಾರೆ. ಇದಕ್ಕೆ ನಾವು ಪ್ರೋತ್ಸಾಹ ಅಂತೀವಿ. ಅವರು ಕಾವಲುಗಾರರು, ಅವ್ರು ಮಾಡಿದಂತಹ ಕೆಲಸವನ್ನ ಇವ್ರು ಹೊಗಳಿದ್ರು. ಯಾರು? ಈಶ್ವರಚಂದ್ರರು. ಇನ್ನೂ ಚೆನ್ನಾಗಿ ಮಾಡಲಿ ಅಂತ ಹೇಳಿ, ಓಕೆನಾ ಎಂದು ಹೇಳಿ ತಮ್ಮ ಉದಾರತೆಯನ್ನು ಮೆರೆದರು. ಅಂತ ಹಾಗಂತ ಹೇಳಿಬಿಟ್ಟು ಅವರ ಉದಾರತೆ ಉದಾರತೆ ಅಂದ್ರೆ ದೊಡ್ಡ ಗುಣವನ್ನ ತೋರಿಸಿದ್ರು. ಬೆಳೆದವರು ತಮ್ಮ ಒಂದು ಗುಣವನ್ನ ಇನ್ನೊಬ್ಬರು ಕಲ್ತ್ಕೊಳ್ಳೋ ಹಾಗೆ ಮಾಡಿದ್ರು ಅಂತ. ಕಾವಲು ಸಿಬ್ಬಂದಿಗಳು ದಯಮಾಡಿ ನಮ್ಮನ್ನು ಕ್ಷಮಿಸಿ ಸ್ವಾಮಿ. ಆಗ ಕಾವಲುಗಾರರು ಈಶ್ವರಚಂದ್ರನ ಹತ್ರ ಕೇಳ್ತಾರೆ, ದಯಮಾಡಿ ನಮ್ಮನ್ನು ಕ್ಷಮಿಸಿ ಸ್ವಾಮಿ, ವಿನಯವಂತಿಕೆಗೆ ಸರಳತೆಗೆ ಗೌರವ ಕೊಡಬೇಕೆಂಬುದನ್ನು ತಮ್ಮಿಂದ ಕಲಿತೆವು. ನಾವೇನು ಇದೆಲ್ಲ ಗೊತ್ತಿರಲಿಲ್ಲ, ವಿನಯವಂತಿಕೆಗೆ ಹಾಗೆ ಸರಳತೆಗೆ ಗೌರವ ಕೊಡಬೇಕೆಂಬುದನ್ನು ನಾವು ನಿಮ್ಮಿಂದ ಕಲಿತೆವು ಅಂದ್ರೆ, ಹೀಗಾಗಿ ಕೆಲವೊಬ್ರು ಬಡವರಿರ್ತಾರೆ, ಕೆಲವೊಬ್ರು ಶ್ರೀಮಂತರಿರ್ತಾರೆ. ಹಾಗಂತ ಹೇಳಿ ಶ್ರೀಮಂತರಿಗೆ ಒಂಥರ ಟ್ರೀಟ್ ಮಾಡೋದು, ನಾವು ಅತಿಥಿಗಳನ್ನ ಸತ್ಕಾರ ಮಾಡೋದು, ಆಮೇಲೆ ಬಡವರನ್ನೇ ಒಂಥರ ಸತ್ಕಾರ ಮಾಡೋದಲ್ಲ. ಪ್ರತಿಯೊಬ್ಬರನ್ನು ನಾವು ಒಂದೇ ರೀತಿಯಲ್ಲಿ ನಾವು ಒಂದೇ ರೂಪದಲ್ಲಿ ಅವರಿಗೆ ಸತ್ಕಾರವನ್ನ ನೀಡಬೇಕು ಅನ್ನೋದನ್ನ ಅವರು ಈಶ್ವರಚಂದ್ರರಿಂದ ಕಲ್ತ್ಕೊಂಡ್ರು. ಯಾರು? ಕಾವಲುಗಾರರು. ಎಂದರು ಈಶ್ವರಚಂದ್ರರಿಗೆ ಕೈ ಮುಗಿದರು. ಅಂತ ಹೇಳಿ ನಾವು ನಿಮ್ಮಿಂದ ಒಂದು ಕೆಲವೊಂದು ಗುಣಗಳನ್ನ ತಿಳ್ಕೊಂಡೆ, ಕೆಲವೊಂದು ಮಾಹಿತಿಗಳನ್ನ ತಿಳ್ಕೊಂಡ್ವಿ. ನಿಮಗೆ ನಮ್ಮ ಧನ್ಯವಾದಗಳು ಅಂತ ಹೇಳಿ ಕೈ ಮುಗಿದ್ದಾರೆ. ಈಶ್ವರಚಂದ್ರರನ್ನು ಅವರಿಗೆ ಸಮಾಧಾನ ಮಾಡಿ ಶುಭ ಕೋರಿ ಮನೆಗೆ ಮರಳಿದರು. ಆನಂತರದಲ್ಲಿ ಅವರು ಈಶ್ವರಚಂದ್ರರು ಮತ್ತೆ ಕಾವಲುಗಾರರ ಹೋಗಿ, ಪರವಾಗಿಲ್ಲ, ನೀವು ಗೊತ್ತಿದ್ದು ಮಾಡಿದರಲ್ಲ, ನೀವು ಗೊತ್ತಿಲ್ಲದೆ ಮಾಡಿರೋ ತಪ್ಪಿದ್ದು, ಅದು ನೀವು ಇದೇ ತರನೇ ಕೆಲಸ ಮಾಡಿ ಅಂತ ಹೇಳಿ ಸಮಾಧಾನ ಮಾಡ್ತಾರೆ. ಸಮಾಧಾನ ಅದರ ವಿರುದ್ಧ ಪದ ಅಸಮಾಧಾನ. ಸಮಾಧಾನ ಹಾಗೆ ಈ ಒಂದು ವಿರುದ್ಧ ಪದಗಳನ್ನು ಕೂಡ ನೀವು ಸರಿಯಾಗಿ ನೆನಪಿಟ್ಕೋಬೇಕು. ಕೆಲವೊಂದು ಎಲ್ಲವೂ
ಹುಡುಗಿ ಹೀಗೆ ವಿರುದ್ಧ ಪದಗಳು ಬರ್ತವೆ. ಕೆಲವೆಲ್ಲೋ ಹೀಗೆ ಇರ್ತವೆ ಅಂತ ಏನಲ್ಲ, ಕೆಲವೊಂದು ಚೇತಿಸಾಗುತ್ತೆ. ಮಕ್ಕಳೇ, ನಾಳೆ ಮುಂದಿನ ತರಗತಿಯಲ್ಲಿ ಹೊಸ ಪಾಠದೊಂದಿಗೆ ಪ್ರಾರಂಭ ಮಾಡೋಣ. ಮಕ್ಕಳೇ, ಅದಕ್ಕಿಂತ ಮುಂಚಿತವಾಗಿ ಈ ಪಾಠದಲ್ಲಿ ಬಂದಿರುವಂತಹ ಕೆಲವು ಪ್ರಶ್ನೆಗಳನ್ನ ಕೇಳ್ತೀನಿ, ಆ ಪ್ರಶ್ನೆಗಳಿಗೆ ಆನ್ಸರ್ ಮಾಡಿ ಮಕ್ಕಳೇ. ಅದು ಮೊದಲನೇ ಪ್ರಶ್ನೆ, ಅದು ಯಾರನ್ನು ಗೌರವಿಸುವ ಸಮಾರಂಭವಾಗಿತ್ತು? ಅದು ಯಾರನ್ನು ಗೌರವಿಸುವ ಸಮಾರಂಭವಾಗಿತ್ತು? ಅದು ಗಣ್ಯ ವ್ಯಕ್ತಿಯೊಬ್ಬರನ್ನು ಗೌರವಿಸುವ ಸಮಾರಂಭವಾಗಿತ್ತು. ಅದು ಗಣ್ಯ ವ್ಯಕ್ತಿಯೊಬ್ಬರನ್ನು ಗೌರವಿಸುವ ಸಮಾರಂಭವಾಗಿತ್ತು. ಸಮಾರಂಭಕ್ಕೆ ಅಭಿಮಾನಿಗಳು, ಸಮಾರಂಭಕ್ಕೆ ಗಣ್ಯ ವ್ಯಕ್ತಿಗಳು ಅಥವಾ ಅಭಿಮಾನಿಗಳು ಅಥವಾ ಅತಿಥಿಗಳು ಅಂತ ಹೇಳ್ಕೊಳ್ಳಿ. ಅವರೆಲ್ಲ ಸಮಾರಂಭಕ್ಕೆ ಹೇಗೆ ಬರ್ತಾ ಇದ್ರು ಮಕ್ಕಳೇ? ಅವರು ತಮ್ಮ ವಾಹನಗಳಲ್ಲಿ ಬೆಲೆ ಮಾಡುವ ವಸ್ತ್ರಗಳನ್ನು ಧರಿಸಿ ಟಾಪ್ ಟೀಕ್ಕಾಗಿ ಬರುತ್ತಿದ್ದರು, ಹೌದಲ್ವಾ? ಹಾಗಾದ್ರೆ ಸಮಾರಂಭದಲ್ಲಿ ಯಾರನ್ನು ಸನ್ಮಾನಿಸಲಾಯಿತು? ಸಮಾರಂಭದಲ್ಲಿ ಈಶ್ವರಚಂದ್ರ ವಿದ್ಯಾಸಾಗರ ಅವರನ್ನು ಸನ್ಮಾನಿಸಲಾಯಿತು. ಓಕೆ, ಈಶ್ವರಚಂದ್ರರು ಯಾರನ್ನು ಸಮಾಧಾನ ಮಾಡಿದರು? ಈಶ್ವರಚಂದ್ರರು ಕಾವಲುಗಾರರನ್ನು ಸಮಾಧಾನ ಪಡಿಸಿದರು. ಓಕೆ ಮಕ್ಕಳೇ, ನಾನು ಈ ಒಂದು ತರಗತಿಯ ಈ ಒಂದು ಪಾಠದ ಒಂದು ನೋಟ್ಸ್ ಅನ್ನ ನಿಮಗೆ ನಾಳೆ ವಾಟ್ಸಪ್ಗೆ ಕಳಿಸ್ತೀನಿ. ಎಲ್ಲರೂ ನೋಟ್ಸ್ಗಳಲ್ಲಿ ನೋಟ್ಸ್ ಹೆಚ್ಚಿಗೆ ಯಾರು ಬರ್ತಾ ಇಲ್ಲ, ಸೆಕೆಂಡ್ ಡಿಗ್ರಿಯಲ್ಲಿ ಮಕ್ಕಳಂತೂ ನೋಡ್ತಿ ಬರ್ತಾ ಇಲ್ಲ. ನೋಡಿ, ನೋಟ್ಸ್ ಮಾತ್ರ ನಾವು ಇನ್ನೊಂದು ವಾರದೊಳಗಡೆ ಸ್ಕೂಲಿಗೆ ತರಲಿಕ್ಕೆ ಹೇಳ್ತೀವಿ. ನೋಟ್ಸ್ ಎಲ್ಲದೂ ಕಂಪಲ್ಸರಿ ಬರ್ದಿರಬೇಕು. ಓಕೆನಾ? ಎಸ್, ನಾಳೆ ನಾನು ಈ ನೋಟ್ಸ್ ಕಳಿಸ್ತೀನಿ. ನೋಟ್ಸ್ ಬರೀ ಮಕ್ಕಳೇ. ನಾಳೆ ತರಗತಿಯಲ್ಲಿ ಮತ್ತೆ ಇನ್ನೊಂದು ಪಾಠದೊಂದಿಗೆ, ಹೊಸ ಪಾಠದೊಂದಿಗೆ ನಾವು ಭೇಟಿಯಾಗೋಣ.